ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ವಿಶೇಷವಾಗಿ ನಮ್ಮ ನಗರ ಪ್ರದೇಶದಲ್ಲಿ, ಅರೆ ನಗರ ಪ್ರದೇಶಗಳಲ್ಲಿರ್ಬೋದು ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಆರೋಗ್ಯದ ಆಶೋತ್ತರಗಳನ್ನು ಇವತ್ತು ಈಡೇರಿಸುವಂಥ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅಸ್ತಿತ್ವಕ್ಕೆ ಬಂದಿದೆ. ಇವತ್ತು ರಾಜ್ಯದ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಸುಮಾರು 79 ನಗರಗಳಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಮತ್ತು ಇದ್ರ ಜೊತೆಗೆ ವಿಶೇಷವಾಗಿ ಸರ್ವರಿಗೂ ಆರೋಗ್ಯವನ್ನು, ಆರೋಗ್ಯ ಸೇವೆಗಳನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಹೊಸದಾಗಿ ರೂಪುಗೊಂಡಿರುವಂಥದ್ದು ಆರೋಗ್ಯ ಮತ್ತು ಸೌಖ್ಯ ಕೇಂದ್ರಗಳು. ಇವೆರಡು ಯೋಜನೆಗಳಿಗೆ ಕುರಿತಾಗಿ ಈ ಒಂದು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೀವಿ. ಈ ವಿಚಾರಗಳ ಕುರಿತಾಗಿ ತಮ್ಮ ಜೊತೆ ಚರ್ಚೆಯನ್ನು ಮಾಡಲಿಕ್ಕೆ, ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಟ್ಟಿಗಿದ್ದಾರೆ ನಮ್ಮ ನಿರ್ದೇಶನಾಲಯದಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ, ಸಾರ್ವತ್ರಿಕ ಆರೋಗ್ಯ ಪಾಲನೆ ಮತ್ತು ವೈದ್ಯಕೀಯ ವಿಭಾಗದ ಉಪನಿರ್ದೇಶಕರು ಆಗಿರುವಂತಹ ಡಾಕ್ಟರ್ ಪ್ರಭುದೇವಗೌಡ ಸರ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ನಾನು ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಆಶಯಗಳು, ಧ್ಯೇಯೋದ್ದೇಶಗಳ ಕುರಿತಾಗಿ ಮಾಹಿತಿಗಳನ್ನ ಹಂಚಿಕೊಳ್ಬೇಕು ಅಂತ ತಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್. ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಆಗಿದೆ. ಇದರ ಗುರಿ ಏನು, ಉದ್ದೇಶಗಳು, ಆಸೂತ್ರಗಳ ಬಗ್ಗೆ ತಾವು ತಿಳಿಸಿಕೊಟ್ರೆ ಚೆನ್ನಾಗಿರುತ್ತೆ ಸರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಅಭಿಯಾನದಡಿಯಲ್ಲಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಮೊದಲನೇ ಹಂತದಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅನುಷ್ಠಾನಗೊಂಡಿತ್ತು. ಆದರೆ ನಗರ ಪ್ರದೇಶದಲ್ಲೇ ಪ್ರತ್ಯೇಕವಾಗಿ ಅವರದೇ ಆದ ಒಂದು ಸಮಸ್ಯೆ, ಆರೋಗ್ಯ ಸ್ಥಿತಿ ಸಮಸ್ಯೆಗಳು ಉದ್ಭವ ಆಗ್ತಿತ್ತು. ಆ ನಗರ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ನಾವು ಬಗೆಹರಿಸುವ ನಿಟ್ಟಿನಲ್ಲಿ ಮತ್ತು ಸುಧಾರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನವು 2013 ಸಾಲಿನಲ್ಲಿ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಂಡಿತ್ತು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಮತ್ತು ಬಿಬಿಎಂಪಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನವು ಅನುಷ್ಠಾನಗೊಂಡಿದೆ. ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಮುಖ ಗುರಿ ನಗರ ಪ್ರದೇಶದ ಕೊಳಗೇರಿ ಮತ್ತು ಇತರ ತಾತ್ಕಾಲಿಕ ವಸತಿ ಪ್ರದೇಶಗಳಲ್ಲಿ ವಾಸಿಸುವ ಬಡ ಮತ್ತು ಸಂಕಷ್ಟಕ್ಕೊಳಗಾದ ಜನರಿಗೆ ಉಚಿತವಾಗಿ ಪ್ರಾಥಮಿಕ ಹಂತದ ಸೇವೆಗಳನ್ನು ಒದಗಿಸುವುದು, ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮವನ್ನು ಬಲಪಡಿಸುವುದು, ತಾಯಿ ಮತ್ತು ಶಿಶು ಮರಣದ ಪ್ರಮಾಣವನ್ನು ಕಡಿಮೆ ಮಾಡುವುದು, ಸಾಂಕ್ರಾಮಿಕ ಆರೋಗ್ಯಗಳಲ್ಲದೆ ಅಸಾಂಕ್ರಾಮಿಕ, ನಾನ್ ಕಮ್ಯುನಿಕಬಲ್ ಡಿಸೀಸ್, ಮಧುಮೇಹ, ರಕ್ತದೊತ್ತಡ ಹೆಚ್ಚಿರುವಂಥದ್ದು, ಅಬುರ್ದ ರೋಗಗಳ ಪತ್ತೆ ಮಾಡುವುದು ಮತ್ತು ಉಚಿತ ಶುಲ್ಕರಹಿತ ಚಿಕಿತ್ಸೆ ನೀಡುವುದು ಮತ್ತು ನಮ್ಮ ಸಮಗ್ರ ಮತ್ತು ಸಂಯೋಜಿತ ಆರೋಗ್ಯ ಕಾರ್ಯಕ್ರಮಗಳನ್ನು ಆದ್ಯತೆಯ ಮೇರೆಗೆ ಒದಗಿಸುವುದು ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಮುಖ ಉದ್ದೇಶಗಳು, ಗುರಿಯಾಗಿರುತ್ತದೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ನಗರ ಪ್ರದೇಶಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು, ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಎಲ್ಲ ವ್ಯಾಪ್ತಿಯಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಬೃಹತಾತ್ಕಾರವಾಗಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಾವು ಈ ಒಂದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನನ ಅನುಷ್ಠಾನಗೊಂಡಿದೆ ಸರ್. ಮುಂದುವರೆದು ಈ ತಾವು ಈಗ ಉದ್ದೇಶವನ್ನ ತಾವು ಹೇಳ್ತಾ ಇದ್ರಿ, ಏನು ಗುರಿಯನ್ನ ಇಟ್ಕೊಂಡು ಈ ಒಂದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಇವತ್ತು ಜಾರಿಯಾಗಿದೆ, ಇದರ ಮೂಲ ಉದ್ದೇಶಗಳೇನು ಸರ್? ಈಗ ನಮ್ಮ ಮೂಲ ನಮ್ಮ ಒಂದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿಯಲ್ಲಿ ಮೊದಲನೇ ಹಂತದಲ್ಲಿ ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ನಮ್ಮ ನಗರ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಮೊಬೈಲ್ ಮೆಡಿಕಲ್ ಯೂನಿಟ್ಗಳ ಮುಖಾಂತರ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಎಲ್ಲಾ ಬಡಜನರಿಗೆ ಮತ್ತು ಕೊಳಗೇರಿ ಪ್ರದೇಶದವರಿಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಈಡಾಗುವಂಥ ಎಲ್ಲಾ ಜನರಿಗೆ ಉಚಿತವಾಗಿ ಮತ್ತು ಪ್ರತ್ಯೇಕವಾಗಿ ಲ್ಯಾಬೊರೇಟರಿ ಸೇವೆಗಳನ್ನು ನಾವು ಅವರಿಗೆ ಮುಟ್ಟಿಸುವಂಥದ್ದು ಮೊದಲನೇ ಆದ್ಯತೆ. ಎರಡನೇ ಆದ್ಯತೆ, ಈಗ ಸಮುದಾಯದಲ್ಲಿ, ನಗರ ಪ್ರದೇಶಗಳಲ್ಲಿ, ಕೊಳಗೇರಿ ಪ್ರದೇಶದಲ್ಲೇ ಪ್ರತ್ಯೇಕವಾಗಿ ಆರೋಗ್ಯ ಸಮಸ್ಯೆಗಳಿರ್ಬೋದು ಮತ್ತು ಪರಿಸರ ನೈರ್ಮಲ್ಯಕ್ಕೆ ಸಂಬಂಧಿಸಿದವರು, ಸೊ ಆ ಒಂದು ಸುಧಾರಣೆಗೋಸ್ಕರ ನಾವು ನಗರ ಪ್ರದೇಶದಲ್ಲಿ ಈ ಗ್ರಾಮೀಣ ಆರೋಗ್ಯ ಅಭಿಯಾನದಲ್ಲಿ ಯಾವ ರೀತಿಯಾಗಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಎಎನ್ಎಂಗಳು, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಕಿರಿಯ ಪುರುಷ ಆರೋಗ್ಯ ಸಹಾಯಕಿಯರು ಮತ್ತು ಹಿರಿಯ ಮಹಿಳಾ ಆರೋಗ್ಯ ಮತ್ತು ಪುರುಷ ಆರೋಗ್ಯ ಸಹಾಯಕಿಯರುಗಳು ಇದ್ದರು, ನಮ್ಮ ಗ್ರಾಮೀಣ ಪ್ರದೇಶದಲ್ಲೂ, ಸಾರಿ, ನಗರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿಯಲ್ಲಿ ಈ ಒಂದು
ನಗರ ಆಶಾ ಕಾರ್ಯಕರ್ತೆಯರು, ನಗರ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಕಿರಿಯ ಪುರುಷ ಆರೋಗ್ಯ ಸಹಾಯಕರನ್ನ ಒದಗಿಸಿ ಸಮುದಾಯ ಆರೋಗ್ಯ ಸೇವೆಗಳನ್ನು ಒದಗಿಸ್ತಾ ಇದ್ದೀವಿ. ಈ ಸಮುದಾಯ ಆರೋಗ್ಯ ಸೇವೆಗಳಲ್ಲಿ ಪ್ರತ್ಯೇಕವಾಗಿ ಮಹಿಳಾ ಆರೋಗ್ಯ ಸಮಿತಿಗಳನ್ನ, ನಗರ ಆಶಾ ಕಾರ್ಯಕರ್ತೆಯರನ್ನ, ಮತ್ತೆ ಅರ್ಬನ್ ಹೆಲ್ತ್ ನ್ಯೂಟ್ರಿಷನ್ ಡೇಸ್, ನಗರ ಪೌಷ್ಟಿಕ ಆರೋಗ್ಯ ದಿನಾಚರಣೆಯನ್ನ ಪ್ರತ್ಯೇಕವಾಗಿ ಆಚರಿಸುವ ಮುಖಾಂತರ ನಾವು ನಗರ ಪ್ರದೇಶದಲ್ಲಿರುವಂತ ಎಲ್ಲ ಆರೋಗ್ಯ ಸಮಸ್ಯೆ ಮತ್ತೆ ಪರಿಸರ ನೈರ್ಮಲ್ಯನ ಒಂದು ಒಳ್ಳೆ ರೀತಿಯಲ್ಲಿ ತಗೊಂಡ್ಬರುವಂತ ಒಂದು ವ್ಯವಸ್ಥೆ ನಮ್ಮ. ಸರಿಗೆ ತಾವು ಹೇಳಿದ್ರೆ ನಗರ ಪ್ರದೇಶದಲ್ಲಿ ನಾವು ಯಾವ ಜನಸಂಖ್ಯೆಯನ್ನು ನಾವು ಗುರಿ ಇಟ್ಕೊಂಡು ಈ ಸೇವೆಗಳನ್ನ ನೀಡ್ತೀವಿ ಸರ್? ಬಹಳ ವಿಶಾಲವಾದಂತ ವ್ಯಾಪ್ತಿ ಇರುವಂತ ನಗರ ಪ್ರದೇಶಗಳು, ಎಲ್ಲಾ ತರದ ವರ್ಗದ ಜನ ಇದ್ದಾರೆ. ಇದರಲ್ಲಿ ನಾವು ಯಾವ ವರ್ಗದ ಜನರನ್ನ ನಾವು ಇವತ್ತು ಗುರಿ ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ದೀವಿ? ಸೊ ನಮ್ಮ ನಗರ ಪ್ರದೇಶದಲ್ಲಿ ನಗರ ಪ್ರದೇಶ ಅಂದ್ರೆ ಎಲ್ಲಿ ಒಂದು ನಗರ ಪ್ರದೇಶದಲ್ಲಿ 50,000 ಹೆಚ್ಚು ಜನಸಂಖ್ಯೆ ವಾಸಿಸ್ತಾ ಇದ್ದಾರೆ, ಮತ್ತು ಕೊಳಗೇರಿ ಪ್ರದೇಶ ಇರುತ್ತೆ, ಮತ್ತೆ ತಾತ್ಕಾಲಿಕವಾಗಿ ವಸತಿ ಪ್ರದೇಶಗಳಿರುವಂಥದ್ದು, ಮತ್ತೆ ಈ ಸಂಕಷ್ಟಕ್ಕೊಳಗಾದಂಥರ ನಮ್ಮ ಮುಖ್ಯವಾದ ಗುರಿ ಟಾರ್ಗೆಟ್. ಇದರಲ್ಲಿ ನಮ್ಮ ಒಟ್ಟು ನಮ್ಮ ಇಡೀ ರಾಜ್ಯದಲ್ಲಿ 79 ನಗರ ಪ್ರದೇಶಗಳನ್ನ ಈಗ ನಾವು ಗುರುತಿಸಿದ್ದೇವೆ. ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿರೋದು ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಮತ್ತೆ ಕಾರ್ಪೊರೇಷನ್ಗಳಾದ ಮಂಗಳೂರು, ಧಾರವಾಡ, ಬೆಳಗಾವಿ, ಕಲಬುರಗಿ, ಈ ಒಂದು ಜಿಲ್ಲೆಗಳನ್ನ ನಾವು ಕಾರ್ಪೊರೇಷನ್ಸ್ ಅಲ್ಲಿ ಮಾಡಿದೀವಿ. ಮತ್ತು ಈ ಎಲ್ಲ ಒಟ್ಟಾರೆ ನಮ್ಮ ರಾಜ್ಯದಡಿ ಎಲ್ಲರೂ ಸೇರಿ ಎಲ್ಲಾ ಕಡೆನೂ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಅನುಷ್ಠಾನಗೊಂಡಿದೆ. ಈ ಒಂದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿಯಲ್ಲಿ ಒಟ್ಟಾರೆ ಈಗ 364 ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 8 ನಗರ ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ನಾವು ಈಗ ಅನುಷ್ಠಾನಗೊಂಡಿದ್ದು, ಈಗ ಮೊದಲನೇ ಆದ್ಯತೆ ಮೇರೆಗೆ ನಾವು ಈ ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಉಚಿತವಾಗಿ, ಲ್ಯಾಬೊರೇಟರಿ ಸೇವೆಗಳನ್ನ ಉಚಿತವಾಗಿ ನಾವು ನೀಡ್ತಾ ಇದೀವಿ. ಈ ವರ್ಷದಿಂದ ಅಂದ್ರೆ ಕಳೆದ ವರ್ಷದಿಂದ ನಮ್ಮ ಸಮುದಾಯ ಆರೋಗ್ಯ ಸೇವೆಯನ್ನ ಬಲಪಡಿಸ್ತಾ ಇದೀವಿ. ಸರಿ, ತಾವು ಹೇಳಿದ್ರಿ ಸಮುದಾಯ ಆರೋಗ್ಯ ಸೇವೆಗಳಲ್ಲಿ ವಿಶೇಷವಾಗಿ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಒತ್ತು ಕೊಟ್ಟಂಗಾಯ್ತು. ನೀವು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಇವತ್ತು ಅಸಾಂಕ್ರಾಮಿಕ ರೋಗಗಳಿಗೂ ಸಂಬಂಧಪಟ್ಟಾಗೆ ನಾವು ರಾಷ್ಟ್ರೀಯ ಆರೋಗ್ಯ ನಗರ ಆರೋಗ್ಯ ಅಭಿಯಾನದಲ್ಲಿ ಸೇವೆಗಳನ್ನ ನೀಡ್ತೀವಿ ಅಂತ. ಯಾವ ತರದ ಸೇವೆಗಳನ್ನ ಅಸಾಂಕ್ರಾಮಿಕ ರೋಗಗಳು ಇವತ್ತು ನಗರ ಪ್ರದೇಶದಲ್ಲಿ ಇರುವಂತಹ ಒಂದು ದೊಡ್ಡ ಸವಾಲು ಆಗಿರುವಂತದ್ದು, ಅವರಿಗೆ ಯಾವ ರೀತಿಯ ಸೇವೆಗಳು ನಗರ ಆರೋಗ್ಯ ಅಭಿಯಾನದಿಂದ ಲಭ್ಯ ಆಗ್ತಿದೆ ಸರ್? ಮೊದಲನೇ ಹಂತದಲ್ಲಿ ಈ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಕರಿತೀವಿ. ಅಂದ್ರೆ ರೋಗ ಕಾಣಿಸಿಕೊಳ್ಳುವಂತ ಮುಂಗಡವಾಗಿ ತಗೊಳ್ಳುವಂತ ನಾವೊಂದು ವ್ಯವಸ್ಥೆ ಏನಿದೆ ಅದನ್ನ ಪ್ರಿವೆಂಟಿವ್ ಮತ್ತೆ ಪ್ರಮೋಟಿವ್ ಕ್ಯೂರ್ ಅಂತ ನಾವೇನ್ ಹೇಳ್ತೀವಿ. ಸೊ ಮೊದಲನೇದಾಗಿ ನಮ್ಮ ಕೊಳಜೇರಿ ಪ್ರದೇಶದಲ್ಲಿ ನೈರ್ಮಲ್ಯ ಕಾಪಾಡುವಂಥದ್ದು, ರೋಗ ಹರಡೋದನ್ನ ತಡೆಗಟ್ಟೋದು, ಮತ್ತೆ ಉತ್ತಮ ಗುಣಮಟ್ಟದ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋದು, ಲೈಫ್ ಸ್ಟೈಲ್ ಚೇಂಜಸ್ ಅಂತ ನಾವು ಏನ್ ಹೇಳ್ತೀವಿ, ಅದನ್ನ ಬದಲಾಯಿಸ್ಕೊಳ್ಳುವ ಮುಖಾಂತರ ಈ ಅಸಾಂಕ್ರಾಮಿಕ ರೋಗಗಳನ್ನ ತಡೆಗಟ್ಟುವ ಬಗ್ಗೆ ನಾವು ನಮ್ಮ ಮಹಿಳಾ ಆರೋಗ್ಯ ಸಮಿತಿ, ನಗರ ಆಶಾ ಕಾರ್ಯಕರ್ತೆಯರು, ನಗರ ಕಿರಿಯ ಮಹಿಳಾ ಸಹಾಯಕಿಯರ ಮುಖಾಂತರ ನಾವು ಜನಸಮೂಹಕ್ಕೆ ನಾವು ಈ ವಿಷಯವನ್ನ ತಿಳಿಸ್ತಾ ಇದೀವಿ. ಮುಂದುವರಿಯುತ್ತಾ ಈಗ ಈ 30 ವರ್ಷದ ಮೇಲಿರುವಂತಹ ಎಲ್ಲಾ ಜನರಿಗೆ, ನಗರ ಪ್ರದೇಶದ ಜನರಿಗೆ ಈ ನಮ್ಮ ನಗರ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ರಕ್ತದೊತ್ತಡ ಪರೀಕ್ಷೆ, ಮತ್ತೆ ಕ್ಯಾನ್ಸರ್ ಸ್ಕ್ರೀನಿಂಗು, ಮತ್ತೆ ಈ ಮಧುಮೇಹ ಡಯಾಬಿಟಿಸ್ ಮಿಲಿಟಿಸ್ ಅಂತ ಏನ್ ಕರಿತೀವಿ ಡಯಾಬಿಟಿಸ್ಗೆ ಉಚಿತವಾಗಿ ರಕ್ತದ ಪರೀಕ್ಷೆಗಳನ್ನ ನಾವು ನಡೆಸ್ತಾ ಇದೀವಿ. ಮತ್ತು ಅದು ಕಾಯಿಲೆ ಕಂಡು ಬಂದಲ್ಲಿ ಉಚಿತವಾಗಿ ಔಷಧಿಗಳ ಮುಖಾಂತರ ನಾವು ಚಿಕಿತ್ಸೆ ಕೊಡುವ ಒಂದು ಕಾರ್ಯಕ್ರಮವನ್ನು ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮಾಡಿದ್ದೀವಿ. ಇನ್ನೂ ಉತ್ತಮ ಮೇಲ್ಮಟ್ಟದ ಒಂದು ಆರೋಗ್ಯ ಸೇವೆಗಳು, ಸೆಕೆಂಡರಿ ಮತ್ತು ಟರ್ಷರಿ ಕೇರ್ ಸೇವೆಗಳು ಅವಶ್ಯಕತೆ ಇದ್ದಲ್ಲಿ ನಮ್ಮ ರೆಫರಲ್ ಸೇವೆಗಳು, ಅಂದ್ರೆ ಆ ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಸಮೀಪ ಇರುವಂತ ಒಂದು ಸೆಕೆಂಡರಿ ಮತ್ತು ಟರ್ಷರಿ ಕೇರ್ ಸೇವೆಗಳ ಒಂದು ಮೇಲೆ ಹಂತದ ಒಂದು ಆಸ್ಪತ್ರೆಗೆ ರೆಫರ್ ಮಾಡುವ ಒಂದು ವ್ಯವಸ್ಥೆಯು ನಮ್ಮ ನಗರ ಆರೋಗ್ಯ ಕಾರ್ಯಕ್ರಮದಲ್ಲಿ ಅನುಷ್ಠಾನಗೊಂಡಿದೆ ಸರ್. ಈಗ ತಾವು ಇನ್ನೊಂದು ತಾವು ಸೆಕೆಂಡರಿ ಅಂಡ್ ಟರ್ಷರಿ ಸರ್ವಿಸಸ್ ಅಂತ ಹೇಳಿ, ಈಗ ನಮ್ಮ
ನಗರ ಪ್ರದೇಶದಲ್ಲಿ ಈಗಾಗಲೇ ಇರುವಂತಹ ಅಥವಾ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೇಳಿದ್ರಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಹೇಳಿದ್ರಿ, ಅಲ್ಲಿ ಏನಾದ್ರೂ ಇವರಿಗೆ ವಿಶೇಷವಾದಂತಹ ಸೇವೆಗಳು, ತಜ್ಞ ವೈದ್ಯರ ಸೇವೆಗಳು ಏನಾದ್ರು ಸಿಗ್ತವ? ಖಂಡಿತವಾಗ್ಲು ಇದೊಂದೊಳ್ಳೆ ಪ್ರಶ್ನೆ ಕೇಳಿದ್ರೆ. ಈ ನಮ್ಮ ನಗರ ಆರೋಗ್ಯ ಕೇಂದ್ರಗಳಲ್ಲಿ ಸಾಯಂಕಾಲದ್ದು, ಈಗ ನಗರ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಈ ಜನಸಮೂಹದವರು, ಗಂಡ ಹೆಂಡತಿ ಇರ್ಬೋದು, ಮನೆಯಲ್ಲಿ ಸಂಸಾರದಲ್ಲಿ ಇಬ್ರು ಕೆಲಸಕ್ಕೆ ಹೋಗುವಂತ ಒಂದು ಪರಿಸ್ಥಿತಿ ಇರ್ತದೆ. ಸೊ ಅವ್ರಿಗೆ ಬೆಳಿಗ್ಗೆ ಹೊತ್ತು ಆರೋಗ್ಯ ಸೇವೆಯನ್ನ ಪಡ್ಕೊಳ್ಳುವಂತ ಕಷ್ಟ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಸಂಜೆ ಕ್ಲಿನಿಕ್ಗಳನ್ನ ತೆರೆದಿದ್ದೀವಿ. ಸಂಜೆ ಕ್ಲಿನಿಕ್ ಅಂದ್ರೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆವರೆಗೂ ತಜ್ಞ ವೈದ್ಯರ ಸೇವೆಗಳನ್ನ ಒದಗಿಸ್ತಾ ಇದ್ದೀವಿ. ಆ ಒಂದು ಸೇವೆ ಪ್ಲಸ್ ಮತ್ತು ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಇರ್ಬೋದು, ಮತ್ತೆ ಉಚಿತವಾಗಿ ಔಷಧಿಗಳನ್ನ, ಮತ್ತೆ ಆ ಒಂದು ತಜ್ಞ ವೈದ್ಯರ ಸೇವೆಗಳಿಂದ ಮೇಲಂತದ ರೆಫರಲ್ ಸಪೋರ್ಟ್ ಲಿಂಕೇಜ್ ಅನ್ನ ಒದಗಿಸಿ ಆ ಮೇಲ್ಮಟ್ಟದ ಮೇಲ್ದರ್ಜೆಯಾಗಿರುವಂತಹ ಆಸ್ಪತ್ರೆಗೆ ರೆಫರ್ ಮಾಡುವ ಒಂದು ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಲ್ಲಿ ಇರುತ್ತದೆ. ಸರ್, ಈಗ ಇನ್ನೊಂದು, ತಾವು ಸಮುದಾಯದ ಪಾಲ್ಗೊಳ್ಳುವಿಕೆಗೆ ಸಂಬಂಧಪಟ್ಟಾಗ ನೀವು ಪ್ರಸ್ತಾಪನೆ ಮಾಡ್ತಾ ಮಹಿಳಾ ಆರೋಗ್ಯ ಸಮಿತಿ ಬಗ್ಗೆ ಹೇಳಿದ್ರಿ. ಈ ಮಹಿಳಾ ಆರೋಗ್ಯ ಸಮಿತಿ ಈ ಅವರ ಜವಾಬ್ದಾರಿ ಈಗ ಯಾವ ಹಂತದಲ್ಲಿ ಮಾಡಬೇಕಾಗತ್ತೆ ಸರ್? ಇದು ಎಲ್ಲಾ ಜನಸಂಖ್ಯೆಗೂ ಮಾಡಬೇಕಾ ಅಥವಾ ಕೊಳೆಗರಿ ಜನಸಂಖ್ಯೆ ಸೀಮಿತವಾಗಿ ನಾವು ಮಹಿಳಾ ಆರೋಗ್ಯ ಸಮಿತಿಗಳನ್ನ ರಚನೆ ಮಾಡಬೇಕಾ? ಸೊ ನಮ್ಮ ಈಗ ಮೊದಲನೇ ಹಂತದಲ್ಲಿ ನಾವು ಈ ಪ್ರತ್ಯೇಕವಾಗಿ ಕೊಳಗೇರಿ ಪ್ರದೇಶದಲ್ಲಿ ಇರುವಂತದ್ದು ಮತ್ತೆ ಸ್ಲಮ್ ಏರಿಯಾಸ್ ಅಲ್ಲಿ ಇರುವಂತ ಒಂದು 200 ರಿಂದ 250 ಒಂದು ಫ್ಯಾಮಿಲಿಗೆ, ಒಂದು ಕುಟುಂಬಗಳಿಗೆ ಒಂದು ಮಹಿಳಾ ಆರೋಗ್ಯ ಸಮಿತಿಗಳನ್ನ ರಚನೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಿದೀವಿ. ಅಲ್ಲಿ ಇರುವಂತ ಮಹಿಳೆಯರೇ ಒಂದು ಗುಂಪು ಮಾಡಿ ಅಲ್ಲಿ ಒಬ್ರು ಪ್ರತ್ಯೇಕವಾಗಿ ಒಬ್ರು ಟೀಮ್ ಲೀಡರ್ ಅಂತ ಹೇಳಿರ್ಬೋದು, ಅವರು ಒಬ್ರು ಅಧ್ಯಕ್ಷರಾಗಿ ಅವ್ರಿಗೆ ಒಂದು 5,000 ರೂಪಾಯಿದ ಒಂದು ಅನುದಾನವನ್ನು 0 ಬ್ಯಾಲೆನ್ಸ್ ಅಕೌಂಟ್ ಮುಖಾಂತರ ನೀಡಲಾಗುತ್ತದೆ. ಅಲ್ಲಿ ಒಂದು ಆ ಕ್ಷೇತ್ರದಲ್ಲಿ ಅವರಿಗೆ ಬೇಕಾಗಿರುವಂತಹ ನೈರ್ಮಲ್ಯಕ್ಕೆ ಸಂಬಂಧಿಸಿದಾಗಿರ್ಬೋದು, ಪೌಷ್ಟಿಕಾಂಶಕ್ಕೆ ಸಂಬಂಧಿಸಬಹುದು, ಮತ್ತೆ ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಬಹುದು, ಮತ್ತೆ ಸಂಬಂಧಿಸಿದ ಅವರೇ ಚರ್ಚೆ ಮಾಡಿ ಅದಕ್ಕೆ ಒಂದು ಬಗೆಹರಿಸಿಕೊಳ್ಳುವ ಒಂದು ವ್ಯವಸ್ಥೆಯನ್ನು ನಮ್ಮ ಮಹಿಳಾ ಆರೋಗ್ಯ ಸಮಿತಿಗಳಲ್ಲಿ ಉಂಟು ಮಾಡ್ತಿದ್ವಿ. ಇದರಲ್ಲಿ ನಾವು ಈ ಕೊಳಗೇರಿ ಪ್ರದೇಶದಲ್ಲಿ ಈ ಮಹಿಳಾ ಆರೋಗ್ಯ ಸಮಿತಿಯವರು ನಾವು ಸ್ಪೆಷಲ್ ಔಟ್ರೀಚ್ ಕ್ಯಾಂಪ್ಸ್ ಅಂತ ಮಾಡ್ತೀವಿ. ಸ್ಪೆಷಲ್ ಔಟ್ರೀಚ್ ಕ್ಯಾಂಪ್ಸ್ ಅಂತ ಹೇಳಿದ್ರೆ ತಜ್ಞ ವೈದ್ಯರ ಒಂದು ಕ್ಯಾಂಪ್ನ ನಾವು ಒಂದು ಈ ಒಂದು ಕೊಳಗೇರಿ ಪ್ರದೇಶದಲ್ಲಿ ಪ್ರತಿ ಮಾಹೆ ಆ ಒಂದು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಗೆ ಬರುವಂತ ಒಂದು ಕೊಳಗೇರಿ ಪ್ರದೇಶದಲ್ಲಿ ಆ ಒಂದು ತಿಂಗಳಲ್ಲಿ ಒಂದು ಸ್ಪೆಷಾಲಿಟಿ ಕ್ಯಾಂಪ್ ಅನ್ನು ಆರ್ಗನೈಸ್ ಮಾಡ್ತೀವಿ. ಅಲ್ಲಿ ಒಬ್ರು ತಜ್ಞ ವೈದ್ಯರನ್ನು ನಿಯೋಜಿಸ್ತೀವಿ, ಮತ್ತೆ ಲ್ಯಾಬೊರೇಟರಿ ಟೆಕ್ನಿಷಿಯನ್ ಇರ್ತಾರೆ, ಫಾರ್ಮಸಿಸ್ಟ್ ಇರ್ತಾರೆ, ಔಷಧಿ ವಿಚಾರಕರು, ಮತ್ತೆ ಆಶಾ ಕಾರ್ಯಕರ್ತರು ಎಲ್ಲ ಗುಂಪಾಗಿ ಒಂದು ಆ ಕ್ಯಾಂಪ್ನ ನಿಯೋಜಿಸಿಬಿಟ್ಟು ಅಲ್ಲಿ ಎಲ್ಲಾ ಅವರಿಗೆ ಉಚಿತವಾಗಿ ಆರೋಗ್ಯ ಸೇವೆ, ರೆಫರಲ್ ಸೇವೆ, ಉಚಿತವಾಗಿ ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್, ಮತ್ತೆ ಲಸಿಕಾ ಕಾರ್ಯಕ್ರಮ, ಆರೋಗ್ಯ ಸಲಹೆ ಐಇಸಿ ಕಾರ್ಯಕ್ರಮ ಮುಂತಾದವುಗಳ ಒಂದು ಚಟುವಟಿಕೆಗಳನ್ನ ಒಂದು ದಿನದ ಮಟ್ಟಿಗೆ ಒಂದು ಆ ಕ್ಯಾಂಪ್ನಲ್ಲಿ ಆರ್ಗನೈಸ್ ಮಾಡುವ ಒಂದು ವ್ಯವಸ್ಥೆ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಕೇಂದ್ರದಲ್ಲಿ ಇರ್ತದೆ. ಅಂದ್ರೆ ಒಟ್ಟಾರೆ ನಮ್ಮ ರಾಷ್ಟ್ರೀಯ ಆರೋಗ್ಯ ನಗರ ಆರೋಗ್ಯ ಅಭಿಯಾನದ ಒಂದು ದೇಶಗಳ ಆಶಯಗಳ ಬಗ್ಗೆ ತಾವು ತಿಳಿಸ್ಕೊಡ್ತೀವಿ ಸರ್. ಒಂದು, ಈಗ ತಾವು ಮತ್ತೆ ಇನ್ನೊಂದು ಕಾರ್ಯಕ್ರಮದ ಉಸ್ತುವಾರಿ, ವಿಶೇಷವಾಗಿ ನಮ್ಮ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನು ಸಾರ್ವತ್ರೀಕರಣಗೊಳಿಸಬೇಕು ಅಂತ ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಸೌಖ್ಯ ಕೇಂದ್ರಗಳನ್ನು ಇವತ್ತು ಅಸ್ತಿತ್ವಕ್ಕೆ ತರಲಾಗಿದೆ. ಏನು ಇದರ ಉದ್ದೇಶ, ಎಲ್ಲೆಲ್ಲಿ ಆರೋಗ್ಯ ಮತ್ತು ಸೌಖ್ಯ ಕೇಂದ್ರಗಳನ್ನು ತರ್ತಾ ಇದ್ದಾರೆ, ಇವ್ರ ಕಡೆಯಿಂದ ಯಾವೆಲ್ಲ ಸೇವೆಗಳು ಸಿಗ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ತಾವು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಖಂಡಿತವಾಗ್ಲು. ಈಗ ನಾ ಮುಂಗಡವಾಗಲೇ ಹೇಳ್ದಂಗೆ ಈ ಒಂದು ಹಂತದ ಸೇವೆಗಳಿರ್ತದೆ, ಮತ್ತು ಪ್ರಿವೆಂಟಿವ್, ಪ್ರಮೋಟಿವ್, ಕ್ಯೂರೇಟಿವ್ ಸೇವೆಗಳು ನಮ್ಮ ಸೇವೆಗಳಿರ್ತವೆ ಆರೋಗ್ಯ ಸೇವೆಗಳಲ್ಲಿ, ಇದನ್ನ ವಿಂಗಡಿಸ್ತೀವಿ. ಸೊ ಕಾಯಿಲೆ ಬರುವಂತ ಮುಂಗಡವಾಗಿ ಕಾಯಿಲೆ ಬರದೇ ಇದ್ದಂಗೆ ತಡೆಗಟ್ಟೋದು ಪ್ರಿವೆಂಟಿವ್ ಕೇರ್. ಸೊ ಈ ಒಂದು ನಿಟ್ಟಿನಲ್ಲಿ ಕಾಂಪ್ರಿಹೆನ್ಸಿವ್ ಪ್ರೈಮರಿ ಹೆಲ್ತ್ ಕೇರ್, ಸಮಗ್ರ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ನೀಡುವಲ್ಲಿ ಹೆಚ್ಚು ಒತ್ತಡವನ್ನ ನಾವೀಗ ನಮ್ಮ ಆರೋಗ್ಯ ಇಲಾಖೆ ನಿರ್ವಹಿಸ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಸೌಖ್ಯ ಅಥವಾ ಕ್ಷೇಮ ಕೇಂದ್ರಗಳಂತ ನಾವು ಏನ್ ಕರಿತೀವಿ, ಇದನ್ನ ನಾವು ಹಂತ ಹಂತವಾಗಿ ನಮ್ಮ ರಾಜ್ಯದ ಒಟ್ಟಾರೆ 9,000 ಹೆಲ್ತ್ ಸಬ್ ಸೆಂಟರ್ ಆರೋಗ್ಯ ಉಪಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸ್ತೀವಿ. ಸೊ ಈ ಆರೋಗ್ಯ ಕ್ಷೇಮ ಕೇಂದ್ರಗಳು ಏನಂದ್ರೆ ಈ ಆರೋಗ್ಯ ಉಪಕೇಂದ್ರಗಳನ್ನ ಆರೋಗ್ಯ ಸೌಖ್ಯ ಅಥವಾ ಕ್ಷೇಮ ಕೇಂದ್ರಗಳಿಗೆ ಮೇಲ್ದರ್ಜೆಗೇರಿಸುವುದು. ಮೇಲ್ದರ್ಜೆಗೆ ಯಾವ ರೀತಿ ಏರಿಸೋದು ಅಂತ ಹೇಳಿದ್ರೆ ಆ ಒಂದು ಕಟ್ಟಡದ ನಿರ್ಮಾಣ ಇರ್ಬೋದು, ದುರಸ್ತಿ ಇರ್ಬೋದು,
ಮತ್ತೆ ಅಲ್ಲಿಗೆ ಉಚಿತವಾಗಿ ಔಷಧಿನ ಸರಬರಾಜು ಮಾಡಬಹುದು, ಮತ್ತೆ ಅಲ್ಲಿಗೆ ಒಂದು ಲ್ಯಾಬೊರೇಟರಿ ಸೇವೆಗಳನ್ನ, ಈ ಅಸಾಂಕ್ರಾಮಿಕ ರೋಗಗಳನ್ನ ಪ್ರತ್ಯೇಕವಾಗಿ ನಿವಾರಿಸುವಂತ ಒಂದು ಆ ಲ್ಯಾಬೊರೇಟರಿ ಸೇವೆಗಳನ್ನ ಒದಗಿಸುವಂತದ್ದು, ಅದಕ್ಕೆ ಬೇಕಾದ ಸಲಕರಣೆಗಳನ್ನ ಸಪ್ಲೈ ಮಾಡಿ, ಮತ್ತೆ ಆ ಒಂದು ಆರೋಗ್ಯ ಸೌಖ್ಯ ಕ್ಷೇಮ ಕೇಂದ್ರಕ್ಕೆ ವ್ಯಾಪ್ತಿಗೆ ಬರುವಂತಹ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ, ಎಎನ್ಎಂಗೆ, ಸ್ಟಾಫ್ ನರ್ಸ್ಗೆ, ವೈದ್ಯಾಧಿಕಾರಿಗಳಿಗೆ ಈ ಅಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಿಸಿದಂತೆ ತರಬೇತಿಯನ್ನು ನೀಡುವುದು, ಮತ್ತೆ ಆ ಒಂದು ಆರೋಗ್ಯ ಮತ್ತು ಸೌಖ್ಯ ಕೇಂದ್ರಗಳಿಗೆ ಮಧ್ಯಮ ಹಂತದ ಆರೋಗ್ಯ ಪೂರೈಕೆದಾರರು ಅಂದ್ರೆ ಮಿಡಲ್ ಲೆವೆಲ್ ಹೆಲ್ತ್ ಪ್ರೊವೈಡರ್ ಅಥವಾ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ನಾವೇನ್ ಕರಿತೀವಿ, ಅವರನ್ನ ಒಬ್ಬರನ್ನ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೆಕ್ರೂಟ್ ಮಾಡಿ ಅವರನ್ನ ಅವ್ರಿಗೆ 6 ತಿಂಗಳಿನ ಒಂದು ಕಮ್ಯುನಿಟಿ ಸಮುದಾಯಕ್ಕೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರಿಡ್ಜ್ ಕೋರ್ಸ್ ನ ಕೊಟ್ಟು ಅವರನ್ನ ತಯಾರಿ ಮಾಡಿ ಅವ್ರಿಗೆ ಕ್ಲಿನಿಕಲ್ ಸೇವೆಗಳು ಮತ್ತು ಕಮ್ಯುನಿಟಿ ಸರ್ವಿಸಸ್ ಅಂದ್ರೆ ಕ್ಲಿನಿಕಲ್ ಉಪಚಾರ, ವೈದ್ಯಕೀಯ ಉಪಚಾರ ಮಾಡುವಂಥದ್ದು ಪ್ರಾಥಮಿಕ ಹಂತದ ವೈದ್ಯಕೀಯ ಉಪಚಾರ ಮಾಡುವಂಥದ್ದು ಮತ್ತು ಸಮುದಾಯ ಸೇವೆ ಮಾಡುವಂತ ಒಂದು ತರಬೇತಿಯನ್ನು ಕೊಟ್ಟು ಅವರಿಗೆ ಈ ಒಂದು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಅವರನ್ನ ಕರ್ತವ್ಯ ನಿರ್ವಹಿಸಲಿಕ್ಕೆ ನಾವು ಅವರನ್ನ ಬಿಡ್ತೀವಿ. ಈ ಮಧ್ಯಮ ಹಂತದ ಪೂರೈಕೆದಾರರು ಅಂದ್ರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಈ ಬೇಸಿಕ್ ಎಸೆನ್ಷಿಯಲ್ ಡ್ರಗ್ ಲಿಸ್ಟ್ ಅಂತ ನಾವು ಹೆಂಗ್ ಹೇಳಿದ್ವಿ, ಪ್ರಾಥಮಿಕ ಹಂತದ ಔಷಧಿಗಳನ್ನ ನಾವು ವ್ಯವಸ್ಥೆ ಮಾಡಿರ್ತೀವಿ, ಜೀವನಾವಶ್ಯಕ ಔಷಧಿಗಳನ್ನ. ಆ ಒಂದು ಔಷಧಿಗಳನ್ನ ಈ ಮಧ್ಯಮ ಹಂತದ ಪೂರೈಕೆದಾರರು ಮೇಲೆ ವೈದ್ಯಾಧಿಕಾರಿಗಳ ಆದೇಶದ ಮೇರೆಗೆ ಮತ್ತು ಪ್ರಾಥಮಿಕ ಹಂತದ ಔಷಧಿಗಳನ್ನ ಇವರು ಅಲ್ಲಿ ನೀಡುವಂತ ಒಂದು ವ್ಯವಸ್ಥೆ ಏನಿರ್ತದೆ. ಮತ್ತೆ ರಾಷ್ಟ್ರೀಯ ಸಮುದಾಯ ಆರೋಗ್ಯ ಸೇವೆ ಅವರು ಟೀಮ್ ಲೀಡರ್ ಇದ್ದಂಗೆ, ಆ ಒಂದು ಕ್ಷೇಮ ಕೇಂದ್ರಕ್ಕೆ ಟೀಮ್ ಲೀಡರ್ ಅವರ ಜೊತೆಗೆ, ಅವರ ಕೆಳಗೆ ಅಲ್ಲ ಅಥವಾ ಅವರ ಮೇಲೂ ಅಲ್ಲ, ಅವರ ಜೊತೆಗೆ ನಮ್ಮ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು, ಕಿರಿಯ ಪುರುಷ ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೂಡಿ ಒಂದು ಸಮುದಾಯ ಸೇವೆಗಳನ್ನ ಒದಗಿಸುವ ನಾವೊಂದು ವ್ಯವಸ್ಥೆ ಮಾಡಿದ್ದೀವಿ. ಮುಂದುವರಿಯುತ್ತಾ ಇದೊಂದು ರೆಫರಲ್ ಲಿಂಕೇಜ್, ರೆಫರಲ್ ಲಿಂಕೇಜ್ ಅಂದ್ರೆ ಆರೋಗ್ಯ ಸೇವೆಯನ್ನ ಉತ್ತಮ ಗುಣಮಟ್ಟದ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಯನ್ನ ಮನೆ ಬಾಗಿಲಿಗೆ ಅಂದ್ರೆ ಒಂದು 5,000 ಪಾಪ್ಯುಲೇಷನ್ ಇರುವಂತ ಜನಸಂಖ್ಯೆ ಇರುವಂತ ಒಂದು ಹೆಲ್ತ್ ಸಬ್ ಸೆಂಟರ್ ಮಟ್ಟದಲ್ಲಿ ನಾವು ಒಂದು ಆರೋಗ್ಯ ಸೇವೆ, ಪ್ರಾಥಮಿಕ ಆರೋಗ್ಯ ಸೇವೆ ನೀಡುವ ಒಂದು ಗೋಲ್ ಆಗಿದೆ ನಮ್ಮ ಈ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ. ಸರ್, ಈಗ ಸದ್ಯಕ್ಕೆ ನಮ್ಮ ರಾಜ್ಯದ ಯಾವ್ಯಾವ ಪ್ರದೇಶಗಳಲ್ಲಿ ಅದು ಸಂಪೂರ್ಣವಾಗಿ ಜಾರಿಯಲ್ಲಿದೆ ಸರ್? ಅದು ಮೊದಲನೇ ಹಂತದಲ್ಲಿ ನಾವು ಟಿ ನರಸೀಪುರ, ಮೈಸೂರು ತಾಲೂಕಿನ ಟಿ ನರಸೀಪುರ, ಮತ್ತೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನಲ್ಲಿ ಇದನ್ನ ಪೈಲಟ್ ಆಗಿ ನಾವು ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಮಾಡಿದ್ವಿ 2016-17. ಈಗಾಗಲೇ ಫೆಬ್ರವರಿ 2018 ಇದು ಆಪರೇಷನಲೈಸ್ ಆಗಿದೆ ಮತ್ತೆ ಸೇವೆಗಳನ್ನ ಒದಗಿಸ್ತಾ ಇದೆ. 2017-18 ಸಾಲಿನಲ್ಲಿ ಹೈ ಪ್ರಯಾರಿಟಿ ಡಿಸ್ಟಿಕ್ಸ್ 6 ಹೈದರಾಬಾದ್ ಕರ್ನಾಟಕ ರೀಜನ್, ಬೀದರ್, ಕಲಬುರಗಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಯಾದಗಿರಿ ಈ ಜಿಲ್ಲೆಗಳಲ್ಲಿ ನಾವು ಮೊದಲನೇ ಹಂತದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಅಥವಾ ಸೌಖ್ಯ ಕೇಂದ್ರಗಳನ್ನು ನಾವು ಚಾಲ್ತಿ ಮಾಡಿದ್ದೇವೆ. ಈ ವರ್ಷ ಈ ಎಲ್ಲ 6 ಜಿಲ್ಲೆಗಳನ್ನು ಸಂಪೂರ್ಣವಾಗಿ ಕವರ್ ಮಾಡಿ ಚಿಕ್ಕಮಗಳೂರು ಜಿಲ್ಲೆ ಹೈ ಪ್ರಯಾರಿಟಿ ಡಿಸ್ಟಿಕ್ ಆದ್ರಿಂದ ಚಿಕ್ಕಮಗಳೂರು ಜಿಲ್ಲೆ ಇಲ್ಲಿ ಪ್ರಯತ್ನಿಸಿ ಆದ್ರಿಂದ ಚಿಕ್ಕಮಗಳೂರು ಜಿಲ್ಲೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಸರ್, ವಿಶೇಷವಾಗಿ ಅಂದ್ರೆ ತಾವು ಸಂಪೂರ್ಣವಾಗಿ ಸಾರ್ವತ್ರಿಕ ಆರೋಗ್ಯ ಪಾಲನೆ ಬಗ್ಗೆ ಹೇಳಿದ್ರಿ, ಸಿಪಿಎಸ್ಸಿ ಬಗ್ಗೆ. ಇನ್ನೊಂದು ತಾವು ತಮ್ಮ ಉಸ್ತುವಾರಿಯಲ್ಲಿ ಇರುವಂತದ್ದು ಮತ್ತೊಂದು ಕಾರ್ಯಕ್ರಮ ಬಹಳ ಪ್ರಮುಖವಾಗಿ ಈ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಯೋಜನೆ, ಅದರಡಿನಲ್ಲಿ ಬಹಳ ಒಂದು ಹಬ್ಬದ ರೀತಿಯಲ್ಲಿ ಅದನ್ನ ಒಂದು ಕ್ಯಾಂಪೇನ್ ಮೋಡಲ್ಲಿ ತಕೊಂಡು ಹೋಗಿ ನಾವು ಒಂದು ದಿನಾಚರಣೆಯನ್ನು ಕೂಡ ನಾವು ಮಾಡ್ತಾ ಇದೀವಿ. ಆಗಸ್ಟ್ 15 ಇದು ಪ್ರತಿ ವರ್ಷ 2 ಬಾರಿ ನಾವು ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನಾಚರಣೆ ಅಂತೇಳಿ, ಆ ದಿನಾಚರಣೆಯ ಮಹತ್ವ ಮತ್ತೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳ ಪಾತ್ರದ ಬಗ್ಗೆ ತಾವು ಒಂದು ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಯಾಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ ದೇಶದಲ್ಲಿ ಹಾಗೂ ಪ್ರತ್ಯೇಕವಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಟ್ಟಾರೆ 100 ಜನ ಇದ್ದರೆ 100 ಜನದಲ್ಲಿ 53 ಜನಕ್ಕೆ ಜಂತುಹುಳುವಿಂದ ಇನ್ಫೆಕ್ಷನ್ ಆಗಿರ್ತದೆ. ಅದರಲ್ಲೂ ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ, ಕರ್ನಾಟಕ ರಾಜ್ಯದಲ್ಲಿ 100 ಜನದಲ್ಲಿ 49 ಜನರಿಗೆ ಜಂತುಹುಳು ಇನ್ಫೆಕ್ಷನ್ ಆಗಿರುವಂತ ಸಾಧ್ಯತೆ, ಸೋಂಕು ಆಗಿರುವ ಸಾಧ್ಯತೆ ಇದೆ ಅಂತೇಳಿ ಒಂದು ಸ್ಟಡಿ ರೂಪದಲ್ಲಿ ತಿಳಿದು ಬಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಪ್ರತಿ ವರ್ಷ 2 ಬಾರಿ
ಅಂದ್ರೆ ಫೆಬ್ರವರಿ 10ನೇ ತಾರೀಕು ಮತ್ತು ಆಗಸ್ಟ್ 10ನೇ ತಾರೀಕು ಎರಡು ಬಾರಿ ಡಿವರ್ಮಿಂಗ್, ಮಾಸ್ ಡಿವರ್ಮಿಂಗ್, ಮಾಸ್ ಡಿವರ್ ಒಂದು ಆಂದೋಲನದ ರೂಪದಲ್ಲಿ ಜಂತುಹುಳ ನಿವಾರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಜಂತುಹುಳ ನಿವಾರಣಾ ಕಾರ್ಯಕ್ರಮದಡಿಯಲ್ಲಿ 1ನೇ ವರ್ಷದಿಂದ 18 ವರ್ಷದ ಎಲ್ಲಾ ಮಕ್ಕಳಿಗೆ ಆ ಒಂದು ಆಗಸ್ಟ್ 10ನೇ ತಾರೀಕು ಎಲ್ಲರಿಗೂ ಒಂದು ಮಾತ್ರೆ ಆಲ್ಬೆಂಡಸೋಲ್ 400 mg ಒಂದು ಆಲ್ಬೆಂಡಸೋಲ್ ಮಾತ್ರೆ ಗುಳಿಗೆಯನ್ನ ಎಲ್ಲಾ ಮಕ್ಕಳಿಗೆ ವಿತರಿಸುವ ಮುಖಾಂತರ ಈ ಒಂದು ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನ ಏರ್ಪಡಿಸಿದೆ. ಇದಕ್ಕೆ ಸಂಬಂಧಪಟ್ಟಂತ ಐಸಿ ಚಟುವಟಿಕೆಗಳಿರ್ಬೋದು, ಮತ್ತೆ ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ, ಮತ್ತೆ ಶಾಲಾ ಶಿಕ್ಷಕರಿಗೆ ಎಲ್ಲರಿಗೂ ತರಬೇತಿಯನ್ನ ನೀಡಲಾಗ್ತಾ ಇದೆ. ಮುಂದುವರಿಯುತ್ತಾ ಆ ಒಂದು ಬೇಕಾದ ಔಷಧಿಗಳನ್ನ ಎಲ್ಲಾ ಶಾಲಾ ಅಂಗನವಾಡಿಗಳಲ್ಲಿ ಪ್ರೈವೇಟ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಖಾಸಗಿ ಶಾಲೆಗಳು, ಗೌರ್ಮೆಂಟ್ ಸರ್ಕಾರಿ ಶಾಲೆಗಳು, ಮತ್ತೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಔಷಧಿಯ ಲಭ್ಯತೆಯನ್ನ ಮಾಡುವ ಒಂದು ವ್ಯವಸ್ಥೆ ಮಾಡಲಾಗಿದೆ. ಆಗ್ಲೇ ಈ ಒಂದು ದಿನ ಆಗಸ್ಟ್ 10ನೇ ತಾರೀಕು ಎಲ್ಲಾ ಆಶಾ ಕಾರ್ಯಕರ್ತೆಯರು ಆ ಒಂದು ತಮ್ಮ ತಮ್ಮ ವ್ಯಾಪ್ತಿಗೆ ಬರುವಂತಹ ಎಲ್ಲಾ 1ರಿಂದ 18 ವರ್ಷದ ಎಲ್ಲಾ ಮಕ್ಕಳನ್ನ ಆ ದಿನ ಆ ಸಂಬಂಧಪಟ್ಟ ಶಾಲೆಗೆ ಮತ್ತು ಆ ಸಂಬಂಧಪಟ್ಟ ಅಂಗನವಾಡಿ ಕೇಂದ್ರಗಳಿಗೆ ಬರಮಾಡಿ ಆ ಒಂದು ದಿನ ಆ ಒಂದು ಜಂತುಹುಳು ನಿವಾರಣಾ ಮಾತ್ರೆಗಳನ್ನ ಕೊಡಿಸಬೇಕು. ಆ ಕೊಟ್ಟ ನಂತರ ನಮ್ಮ ಆ ಒಂದು ವರ್ಮ್ ಲೋಡ್ ವಿಲ್ ಕಮ್ ಡೌನ್. ಸರ್, ಮತ್ತೆ ಈಗ ತಾವ್ ಹೇಳಿದ್ರಿ, ಬಹಳ ಒಳ್ಳೆ ವಿಚಾರವನ್ನ ಹಂಚಿಕೊಳ್ತಾ ಇದ್ರಿ, ಏನು ಜಂತುಹುಳಿಂದ ಆಗುತ್ತಾ ಇರುವಂತಹ ಸೋಂಕುಗಳ ಬಗ್ಗೆ. ಈಗ ನಾವು ಕೊಡುವಂತ ಗುಳಿಗೆ ಏನಿದೆ, ಗುಳಿಗೆಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಮಿತ್ ಅಂದ್ರೆ ಮೌಢ್ಯತೆಗಳು ಇದಾವೆ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ. ಸರ್ಕಾರದಿಂದ ಏನೋ ಒಂದು ಒಟ್ಟಿಗೆ ಒಂದೇ ಸರಿ ನುಂಗಿಸ್ತಾ ಇದ್ದಾರೆ, ಇದು ಚೆನ್ನಾಗಿಲ್ಲ, ಕ್ವಾಲಿಟಿ ಇಲ್ಲ ಅನ್ನುವಂತ ಒಂದು ಮೌಢ್ಯತೆ ನಮ್ಮಲ್ಲಿದೆ. ಆ ಮೌಢ್ಯತೆಯನ್ನ ತೊಡಗಾಕುವಂತ ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗಳು ಮತ್ತೆ ನಮ್ಮ ಆಶಾ ಕಾರ್ಯಕರ್ತರು ಯಾವ ರೀತಿ ಅವ್ರನ್ನ ಮನವರಿಕೆ ಮಾಡಿಕೊಡ್ಬೋದು ಸರ್? ಖಂಡಿತವಾಗ್ಲು, ಈ ಒಂದು ಆಲ್ಬೆಂಡಸೋಲ್ ಮಾತ್ರೆಗಳನ್ನ ನಾವು ಏನು ನಾವು ಸಪ್ಲೈ ಸರಬರಾಜು ಮಾಡ್ತಾ ಇದೀವಿ, ಸರ್ಕಾರದಿಂದ ಸರಬರಾಜು ಮಾಡ್ತಾ ಇದೀವಿ, ಈ ಆಲ್ಬೆಂಡಸೋಲ್ ಮಾತ್ರೆಗಳು 100ಕ್ಕೆ 100 ಸೇಫ್, ಸುರಕ್ಷಿತವಾದ ಒಂದು ಗುಳಿಗೆ ಇದು. ಈ ಒಂದು ಗುಳಿಗೆನ ಟ್ರೈಡ್ ಅಂಡ್ ಟೆಸ್ಟೆಡ್, ಆ ಒಂದು ಟೆಸ್ಟ್ ಮಾಡಿದ ನಂತರನೇ ಈ ಒಂದು ಆಂದೋಲನದ ಮಟ್ಟದಲ್ಲಿ ಎಲ್ಲರಿಗೂ ಒಂದೇ ದಿನ ಕೊಡುವಂತ ಒಂದು ವ್ಯವಸ್ಥೆಯನ್ನ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ವ್ಯವಸ್ಥೆ ಮಾಡಿದೆ. ಈ ಒಂದು ಮಾತ್ರೆಯಿಂದಾಗಿ ಯಾವುದೇ ಒಂದು ಅಡ್ಡ ಪರಿಣಾಮಗಳು ಯಾವುದು ಒಂದು ಕಾಣಿಸ್ಕೊಂಡಿಲ್ಲ, ಅಪರೂಪವಾಗಿ ಕಾಣಿಸ್ಕೊಳ್ತದೆ ಅದು, ಇಟ್ ಮೇ ಬಿ 0.1% ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರ್ತದೆ. ಅದು ಯಾವ ರೀತಿ ಅಂದ್ರೆ ಗ್ಯಾಸ್ಟ್ರೈಟಿಸ್ ತರ ಆಗಿರ್ಬೋದು, ಒಂಥರ ಹೊಟ್ಟೆ ನೋವು ಆಗಿರ್ಬೋದು, ಅಥವಾ ಬೇದಿ ಆಗುವಂತದ್ದು ಇರ್ಬೋದು, ಅದು ಒಂದು 100,000 ಮಕ್ಕಳಿಗೆ ಒಬ್ಬರು ತರ ಒಂದು ಆ ಒಂದು ರೇಟ್ ಅಲ್ಲಿ ಆ ಒಂದು ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ತದೆ. ಅದನ್ನು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆದ್ರೆ 1ರಿಂದ 2 ವರ್ಷದ ಅಥವಾ 1ರಿಂದ 3 ವರ್ಷದ ಮಕ್ಕಳಿಗೆ ದಯವಿಟ್ಟು ಫೋರ್ಸ್ ಮಾಡಿ ಮಾತ್ರೆಗಳನ್ನ ಕೊಡಬಾರದು. ಅದನ್ನ ಪುಡಿ ಮಾಡಿ ನೀರನ್ನೆಲ್ಲ ಹಾಕಿ, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಗು ಮಾತ್ರೆ ತಿನ್ನೋದಿಲ್ಲ, ಸಿರಪ್ ಪುಡಿ ಮಾಡಿ ಕೊಡೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಮೂಗಿಟ್ಕೊಂಡು ಅದನ್ನ ಬಾಯಿಗೆ ಹಾಕೋದು ಮಾಡಿದಾಗ ಆಸ್ಪಿರೇಷನ್ ಆಗುವ ಸಾಧ್ಯತೆ ಇರ್ತದೆ. ಅಂದ್ರೆ ಹೊಟ್ಟೆಗೆ ಹೋಗುವ ಬದಲು ಶ್ವಾಸಕೋಶಕ್ಕೆ ಹೋಗಿ ಆಸ್ಪಿರೇಷನ್ ಆಗಿ ಸಾವನ್ನಪ್ಪುವ ಒಂದು ಸಾಧ್ಯತೆಗಳಿರ್ತದೆ. ಅದೊಂದನ್ನ ನೀವು ಅವರ ಒಂದು ಪೋಷಕರಿಗೆ ಒಂದು ಆರೋಗ್ಯ ಸಲಹೆ ಕೊಟ್ಟು ಅವ್ರಿಗೆ ಫೋರ್ಸ್ ಮಾಡಬೇಡಿ. ಅಂದ್ರೆ ಮಗು ಆ ಮಾತ್ರೆ ಸ್ವೀಟ್ ಆಗಿರ್ತದೆ ಆ ಮಾತ್ರೆ, ಸೊ ಆ ಮಾತ್ರೆಯನ್ನ ಅದೇ ಮಗು ಚೀಪ್ಕೊಂಡು ತಿನ್ನುವಂತ ವ್ಯವಸ್ಥೆಯನ್ನ ಅಥವಾ ಆರೋಗ್ಯ ಸಲಹೆಯನ್ನ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದ ಅಡ್ಡ ಪರಿಣಾಮಗಳು ಆ ಮಾತ್ರೆಗಳಿಂದ ಬರೋದಿಲ್ಲ. ನಮ್ಮ ಆಶಾ ಕಾರ್ಯಕರ್ತರಿಗೆ ಏನಾದ್ರೂ ಇದಕ್ಕೆ ಪ್ರೋತ್ಸಾಹನ ಇದೆಯಾ? ಖಂಡಿತವಾಗ್ಲೂ ಇರ್ತದೆ ಅವ್ರಿಗೆ. 50 ರೂಪೀಸ್, 100 ರೂಪೀಸ್ ಒಂದು ದಿನಕ್ಕೆ, 100 ರೂಪೀಸ್ ಅಂದ್ರೆ ಮೊದಲು ಒಂದು ದಿನಕ್ಕೆ ನಮ್ಮ ಆರೋಗ್ಯ ಆಶಾ ಕಾರ್ಯಕರ್ತೆಗೆ 100 ರೂಪಾಯಿ ಅನುದಾನ, ಒಂದು ಮಗುನ ಅವತ್ತಿನ ದಿನ ಅವರ ಒಂದು ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಮಕ್ಕಳನ್ನ ನಮಗೆ ಅಂಗನವಾಡಿ ಕೇಂದ್ರಗಳಿಗೆ ರೆಫರ್ ಮಾಡಿದಲ್ಲಿ ಅವರಿಗೆ 100 ರೂಪಾಯಿದ ಒಂದು ಅನುದಾನವನ್ನು ಲಭ್ಯತೆ ಮಾಡಿರ್ತೇವೆ. ಆ ಒಂದು ಆಗಸ್ಟ್ 10ನೇ ತಾರೀಕು ಯಾರು ಮಿಸ್ ಆಗಿರುತ್ತೋ ಅವರಿಗೆ ಆಗಸ್ಟ್ 17ನೇ ತಾರೀಕು ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಒಂದು ಗುಳಿಗೆ ಕೊಡುವಂತ ಒಂದು ವ್ಯವಸ್ಥೆ ಇರ್ತದೆ. ಆಯ್ತು ಸರ್, ಬಹಳ ವಿಶೇಷವಾದ 3 ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾದಂತ ಮತ್ತೆ ಮಹತ್ವಪೂರ್ಣವಾದಂತ ಮಾಹಿತಿಗಳನ್ನ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಮತ್ತೆ ಆಶಾ ಕಾರ್ಯಕರ್ತೆಯರ ಜೊತೆ ಹಂಚಿಕೊಂಡ್ರಿ. ಇದೊಂದು ವಿಶೇಷವಾಗಿ ಸರ್ ಕಡೆಯದಾಗಿ ಬಹಳಷ್ಟು ರೆಜಿಸ್ಟೆನ್ಸ್ ಮತ್ತೆ ಕ್ಷೇತ್ರ ಮಟ್ಟದ ಸವಾಲುಗಳು ಜಾಸ್ತಿ ಆಗ್ತಾ ಇರೋಂಥದ್ದಿದೆ. ಮಾತು 3 ಕಾರ್ಯಕ್ರಮಗಳು ಒಂದು ಸವಾಲಿನಂತಹ ಕಾರ್ಯಕ್ರಮಗಳು ಇವತ್ತಾಗ್ತಾ ಇದೆ. ಇಂತಹ ಸವಾಲನ್ನು ಎದುರಿಸುವಂತ ನಿಟ್ಟಿನಲ್ಲಿ ತಾವು
ನಮ್ಮ ಕ್ಷೇತ್ರ ಮಟ್ಟದ ಸಿಬ್ಬಂದಿಗೆ ಏನು ಕಿವಿಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೀರಿ? ಮೊದಲನೇದಾಗಿ ಜನರಿಗೆ ಈ ಈ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಈ ಒಂದು ಆಂದೋಲನದ ಬಗ್ಗೆ, ಜಂತುಹುಳು ನಿವಾರಣದ ಕಾರ್ಯಕ್ರಮದ ಬಗ್ಗೆ ಈ ಕೆಟ್ಟ ಅಭಿಪ್ರಾಯ ಇರ್ಬೋದು ಅಥವಾ ಮೂಢನಂಬಿಕೆಗಳನ್ನು ಮೊದಲು ಹೋಗಲಾಡಿಸ್ಬೇಕು. ಆ ಮಾತ್ರೆ ಸುರಕ್ಷಿತ ಅಂತ ತೋರಿಸೋದಕ್ಕೆ ಮೊದಲನೇದಾಗಿ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಮತ್ತು ಆಶಾ ಕಾರ್ಯಕರ್ತೆಯರು ಆ ಒಂದು ಮಾತ್ರೆಯನ್ನ ತಾವು ಸ್ವತಃ ಸೇವನೆ ಮಾಡಿ ಅದು ಅಡ್ಡಪರಿಣಾಮಗಳು ಇಲ್ಲ ಅಂತ ತೋರಿಸಿ ತದನಂತರ ಮಕ್ಕಳಿಗೆ ಸೇವ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಆಮೇಲೆ ನಮ್ಮ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದಡಿಯಲ್ಲಿ ಇರುವಂತಹ ಎಲ್ಲ ನಗರ ಆಶಾ ಕಾರ್ಯಕರ್ತೆಯರು ತಮ್ಮ ಆಶಾ, ಏಕೆಂದರೆ ನಮ್ಮ ಅರ್ಬನ್ ಹೆಲ್ತ್ ಮಿಷನ್ ಅಲ್ಲಿ ಆಶಾ ಕಾರ್ಯಕರ್ತೆಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ, ಬಹಳಷ್ಟು ವೇಕೆನ್ಸಿ ಇರೋದ್ರಿಂದ ತಮ್ಮ ಸಹಪಾಠಿಗಳು ಅಥವಾ ಯಾರಿಗಾರು ಗೊತ್ತಿರೋರಿದ್ರೆ ದಯವಿಟ್ಟು ಅವ್ರನ್ನ ಆಶಾ ಕಾರ್ಯಕರ್ತೆಯಾಗಿ ಬಂದು ಕಾರ್ಯನಿರ್ವಹಿಸಕ್ಕೆ ಒಂದು ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ತದನಂತರ ನಮ್ಮ ನಗರ ಪ್ರದೇಶದಲ್ಲಿರುವಂತಹ ಎಲ್ಲ ಜನರಿಗೆ ಉತ್ತಮ ಗುಣಮಟ್ಟದ ಒಂದು ಆರೋಗ್ಯ ಸಲಹೆ ಮತ್ತು ಆರೋಗ್ಯ ಸೇವೆಗಳನ್ನ ಮತ್ತೆ ನಿರ್ದೇಶನ, ಮೋಸ್ಟ್ ಇಂಪಾರ್ಟೆಂಟ್ ಆಶಾ ಕಾರ್ಯಕರ್ತೆಯರಿಗೆ ನಿರ್ದೇಶನ ನೀಡುವಂಥದ್ದು, ಎಲ್ಲಿಗೆ ಹೋಗಬೇಕು, ಸ್ಪೆಷಲ್ ಔಟ್ರೀಚ್ ಕ್ಯಾಂಪ್ಸ್ ಯಾವಾಗ ಮಾಡ್ತಾರೆ, ಅರ್ಬನ್ ಹೆಲ್ತ್ ನ್ಯೂಟ್ರಿಷನ್ ಡೇಸ್ ಯಾವಾಗಿರುತ್ತೆ ಅಂತ ಒಂದು ಅರಿವು ಮೂಡಿಸಬೇಕು ಮತ್ತೆ ಅವ್ರಿಗೊಂದು ಆರೋಗ್ಯ ಸಲಹೆ ನೀಡಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಆತ್ಮೀಯರೇ, ಇದುವರೆಗೂ ಕೂಡ ಮೂರು ಬಹಳ ಪ್ರಮುಖವಾದಂಥ ಕಾರ್ಯಕ್ರಮಗಳ ಬಗ್ಗೆ ಒಳ್ಳೆಯ ಮಾಹಿತಿಯನ್ನು ತಾವು ತಿಳ್ಕೊಂಡ್ರಿ. ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಂಥ ನಮ್ಮ ಡಾಕ್ಟರ್ ಪ್ರಭುದೇವೇಗೌಡ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಿರ್ದೇಶನದ ಪರವಾಗಿ ಹೃದಯಸ್ಪರ್ಶಿ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಅಧಿವೇಶನವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಅಧಿವೇಶನದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.